ನಿರ್ಮಲ ಲೆಕ್ಕಾಚಾರ ಎಷ್ಟು ನಿರ್ಮಲವಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ದೇಶದ ಜನತೆ ಯೋಚನೆ ಮಾಡಬೇಕಾದಂತಹ ಒಂದು ದಿನ ಬಂದಿದೆ. ಈಗಾಗಲೇ ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ ನಿರ್ಮಲ. ಅದರ ಹೈಲೈಟ್ಸ್ ನ ನೋಡೋದಾದ್ರೆ, ಎಸ್ ವೀಕ್ಷಕರೇ, ಚಿನ್ನ ಕೊಳ್ಳುವ ಮುನ್ನ ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಚಿನ್ನ ದುಬಾರಿ ಆಗ್ತಾ ಇದೆ. ಬಂಗಾರ ಪ್ರಿಯರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ದೇಶದ ಅಭಿವೃದ್ಧಿಗೆ ಇದು ಅನುಕೂಲಕರವಾಗಿರುತ್ತೆ ಅನ್ನುವ ಒಂದು ಆಲೋಚನೆಯಲ್ಲಿ ಆ ಒಂದು ನಿರ್ಧಾರ ಕೂಡ ಪ್ರಕಟ ಆಗಿರುತ್ತೆ. ಶೇಕಡ 10-12.5% ಚಿನ್ನದ ಮೇಲೆ ತೆರಿಗೆಯನ್ನ ಭರಿಸಲಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆನೂ ಕೂಡ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಇದು ಪ್ರಮುಖವಾದಂತಹ ಅಂಶ, ಹೈಲೈಟ್ಸ್ ಅಂತ ಹೇಳ್ಬೋದಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ 1 ರೂಪಾಯಿ ಏರಿಕೆ, ತಕ್ಷಣವೇ ನಮ್ಮ ದೇಶದ ಅಭಿವೃದ್ಧಿಯ ನಿಟ್ಟಿನಲ್ಲಿ ತೆರಿಗೆಯನ್ನು ಹಾಕಬೇಕಾದ್ರೆ ಫ್ಯೂಯಲ್ ಬೇಗನೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾವು ನೋಡಬಹುದಾಗಿದೆ. ಯಾಕಂದ್ರೆ ಖಜಾನೆ ಬೇಗ ತುಂಬಬಹುದಾದಂತಹ ಅಸ್ತ್ರಗಳಲ್ಲಿ ಇದು ಕೂಡ ಒಂದು ಅಂತ ನಾವು ಖಂಡಿತವಾಗ್ಲೂ ಗಮನಿಸಬಹುದು. ಈಗ ಚಿನ್ನ ಕೊಳ್ಳುವ ಮುನ್ನ ಯೋಚನೆ ಮಾಡಬೇಕಾಗಿದೆ. ಅಫ್ಕೋರ್ಸ್ ಬಂಗಾರ ಪ್ರಿಯರಿಗೆ ಕೇಂದ್ರ ಸರ್ಕಾರ ಒಂದು ರೀತಿಯಾದಂಥ ದಿಢೀರ್ ಶಾಕ್ ಅಂತ ಅನ್ನಿಸ್ಬೋದು. ಆದರೆ ಅದರ ಏನೇ ಶಾಕ್ ಅಂತ ನಮ್ಗೆ ಅನಿಸಿದ್ರೂ ಕೂಡ ಅದರಿಂದ ಯಾವ ರೀತಿ ಅನುಕೂಲವಾಗುತ್ತೆ ದೇಶಕ್ಕೆ ಅನ್ನೋದನ್ನು ಕೂಡ ನಾವು ಗಮನ ಹಾಕಬೇಕಾಗುತ್ತೆ. ಶೇಕಡ 10-12.5% ಚಿನ್ನದ ಮೇಲೆ ತೆರಿಗೆಯನ್ನು ಹೆಚ್ಚಿಸಲಾಗಿದೆ. ಅದು ಇಲ್ಲಿ ಪ್ರಮುಖವಾದಂಥ ಅಂಶ. ಹೀಗಾಗಿ ಚಿನ್ನದ ಮನಸ್ಸುಳ್ಳಂಥ ನಮ್ಮ ಭಾರತೀಯರು ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ, ಇರಲಿ ಬಿಡ್ರಿ ಆಯಿತು ಅಂತ ಹೇಳ್ತಾರಾ, ಅಥವಾ ಹೌದು ಏನು ಮಾಡ್ಲಿಕ್ಕಾಗಲ್ಲ ಸದ್ಯಕ್ಕೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಅಥವಾ ಬೇರೆ ಏನಾದರೂ ಮ್ಯಾನೇಜ್ ಮಾಡ್ಬೋದಿತ್ತು ಅನ್ನುವ ಆಲೋಚನೆಗಳು ಬರುತ್ತೆ ಅನ್ನೋದನ್ನು ಲೇಟರ್ ಸ್ಟೇಜಲ್ಲಿ ನಾವು ಡಿಸ್ಕಷನ್ ಮಾಡುವ. ಶೇಕಡಾ 10-12.5% ಚಿನ್ನದ ಮೇಲೆ ತೆರಿಗೆಯನ್ನು ಹಾಕಲಾಗಿದೆ. ಹೀಗಾಗಿ ಚಿನ್ನ ಕೊಳ್ಳುವ ಮುನ್ನ, ಚಿನ್ನ ಎನ್ನುವ ಮುನ್ನ ಸಾಕಷ್ಟು ಆಲೋಚನೆಯನ್ನು ಮಾಡುವಂಥ ಒಂದು ಪ್ರಸಂಗ ಬಂದಿದೆ. ಹೀಗಾಗಿ ಬಂಗಾರ ಪ್ರಿಯರಿಗೆ ಕೇಂದ್ರ ಸರ್ಕಾರ ಒಂದು ರೀತಿಯಾದಂಥ ಏನು ಚೊಕ್ ಕೊಟ್ಟಿದೆ ಅಥವಾ ಶಾಕ್ ಕೊಟ್ಟಿದೆ ಅಂತ ಖಂಡಿತವಾಗ್ಲೂ ಹೇಳಬಹುದಾಗಿದೆ. ಇದು ಬಜೆಟ್ನ ಒಂದು ಬ್ರೇಕಿಂಗ್ ನ್ಯೂಸ್, ಅದೊಂದು ಪ್ರಮುಖವಾದಂಥ ಹೈಲೈಟ್ ಅಂತ ಖಂಡಿತವಾಗ್ಲೂ ಹೇಳ್ಬೋದಾಗಿದೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಬಹಳಷ್ಟು ನಿರೀಕ್ಷೆಗಳು ಕೂಡ ಇದೆ. ಆಂಧ್ರದ ಸೊಸೆ, ತಮಿಳುನಾಡಿನ ಮಗಳು, ಕರ್ನಾಟಕದ ಪಾಲಿಗೆ ಹೆಮ್ಮೆಯ ರಾಜ್ಯದ ಸಂಸದೆ. ಹೀಗಾಗಿ ಒಂದು ಎಮೋಷನಲ್ ಬಾಂಡೇಜ್ ಇರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದರೆ ಎಕನಾಮಿಕ್ಸ್ಗೂ ಇಮೋಷನ್ಗೂ ಎಷ್ಟರ ಮಟ್ಟಿಗೆ ಸಂಬಂಧ ಅನ್ನೋದನ್ನು ಕೂಡ ನಾವು ಗಮನ ಹಾಕಬೇಕಾಗುತ್ತೆ. ಆದರೆ ಚಿನ್ನ ಅಂತ ಬಂದಾಗ ಇಲ್ಲಿ ಇಮೋಷನ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬಹುದಾಗಿದೆ. ಎಸ್ ವೀಕ್ಷಕರೇ, ಇನ್ನು 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ತೆರಿಗೆ ಇಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ವಾರ್ಷಿಕ ಆದಾಯ 400 ಕೋಟಿ ಉದ್ಯಮಕ್ಕೆ ಶೇಕಡ 25% ತೆರಿಗೆಯನ್ನ ಇಲ್ಲಿ ಹಾಕಲಾಗಿದೆ. ಹಾಗೆಯೇ ಎಲೆಕ್ಟ್ರಿಕ್ ವಾಹನ ಖರೀದಿಗೆ 1.25 ಲಕ್ಷ ವಿನಾಯಿತಿಯನ್ನು ಕೂಡ ಕೊಡಲಾಗಿದೆ. ಅಂದ್ರೆ ಸಬ್ಸಿಡಿಯಲ್ಲಿ ಕೊಡಲಾಗ್ತಾ ಇದೆ. ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಕಂಪನಿಗೆ GST ಗಮನಿಸೋದಾದ್ರೆ ಅಲ್ಲಿ ಶೇಕಡ 5% GST ಇಳಿಕೆ ಮಾಡಿರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇವೆಲ್ಲ ಈ ಬಾರಿಯ ಬಜೆಟ್ನ ಪ್ರಮುಖ ಹೈಲೈಟ್ಸ್. ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ಮಂಡಿಸಲಾದಂತಹ ಅಂಶಗಳನ್ನು ನಿಮ್ಮ ಮುಂದೆ ನಾನು ಸಾದರ ಪಡಿಸ್ತಾ ಇದ್ದೇನೆ. ವಾರ್ಷಿಕ ಆದಾಯ 400 ಕೋಟಿ ರೂಪಾಯಿ ಉದ್ಯಮಕ್ಕೆ ಶೇಕಡ 25% ತೆರಿಗೆಯನ್ನು ಇಲ್ಲಿ ಹಾಕಲಾಗಿದೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ ವೀಕ್ಷಕರೇ. ಮತ್ತು ತೆರಿಗೆ ಹೊರೆ ಇಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರೋರಿಗೆ ತೆರಿಗೆ ಇಲ್ಲ. ಇನ್ನು ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಕಂಪನಿಗೆ GST ಶೇಕಡ 5ಕ್ಕೆ ಇಳಿಸಲಾಗಿದೆ. 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ತೆರಿಗೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ಮನಗಾಣಬಹುದಾಗಿದೆ. ಎಸ್ ವೀಕ್ಷಕರೇ, ಇದರ ಬೆನ್ನಲ್ಲೇ ಮತ್ತೊಂದು ಪ್ರಮುಖ ಅಂಶ, 300 ಕಿಲೋಮೀಟರ್ ಮೆಟ್ರೋ ಯೋಜನೆಗೆ ಅನುಮೋದನೆ ಕೊಟ್ಟಿರುವಂತಹ ಒಂದು ಸಂತಸದ ಸುದ್ದಿಯನ್ನು ಕೂಡ ನಾವು ಗಮನಿಸಬಹುದು. ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಒಂದು ಪ್ರಾಮಿನೆನ್ಸ್ ನ ಕೊಡ್ತಾ ಇದ್ದದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ದೇಶದ ಖಜಾನೆ ಯಾವ ರೀತಿ ಭರ್ತಿಯಾಗಬೇಕು, ದೇಶದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಒನ್ ಕಾರ್ಡ್ ಒನ್ ಟ್ರಾನ್ಸ್ಪೋರ್ಟ್ ಯೋಜನೆಗೂ ಕೂಡ ಈಗ ಮುಂದಾಗಿದೆ. ರುಪೇ ಕಾರ್ಡ್ ಮಾದರಿ ಸಂಚಾರಿ ಕಾರ್ಡ್ಗೆ ಯೋಜನೆಗೂ ಕೂಡ ಈಗ ಒತ್ತು ಕೊಡಲಾಗಿರೋದನ್ನು ನಾವು ಗಮನಿಸಬಹುದು. ಹೀಗಾಗಿ ಪಾರ್ಕಿಂಗ್, ಬ್ಯಾಂಕಿಂಗ್, ಟೋಲ್ ಒಂದೇ ಕಾರ್ಡ್ನಲ್ಲಿ ಆ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಅದಕ್ಕೂ ಕೂಡ ಇಲ್ಲಿ ಅನುಮೋದನೆಯನ್ನು ಮಾಡಲಾಗಿದೆ. 300 ಕಿಲೋಮೀಟರ್ ಮೆಟ್ರೋ ಯೋಜನೆಗೆ ಅನುಮೋದನೆ ಮಾಡಲಾಗಿದೆ ಈ ಬಾರಿಯ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ ಆಯವ್ಯಯ ಪತ್ರದಲ್ಲಿ. ಸಣ್ಣ ಉದ್ಯಮಿ ಸ್ವಉದ್ಯೋಗಿಗಳಿಗೆ ಬಂಪರ್ ಅಂತ ಹೇಳಬಹುದಾಗಿದೆ. ಏನಪ್ಪಾ ಬಂಪರ್ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಗಮನಿಸೋಣ ವೀಕ್ಷಕರೇ. 3 ಕೋಟಿ ಚಿಲ್ಲರೆ ವ್ಯಾಪಾರಿಗಳಿಗೆ ಅಗ್ಗದ ದರದಲ್ಲಿ ಸಾಲವನ್ನ ಕಲ್ಪಿಸುವಂತಹ ಒಂದು ಆಲೋಚನೆಯನ್ನ ಮಾಡಲಾಗಿದೆ, ಯೋಜನೆಯನ್ನ ಕಲ್ಪಿಸಲಾಗಿದೆ. ಪ್ರಮುಖವಾಗಿ ಕಿರಾಣಿ ಅಂಗಡಿ ಇರಬಹುದು, ಲಾಂಡ್ರಿ ಇರಬಹುದು, ಹೋಟೆಲ್ ಇರಬಹುದು, ಸಣ್ಣ ವ್ಯಾಪಾರಿಗಳಿಗೆ ಪೆನ್ಷನ್ ಕೊಡುವಂತಹ ಒಂದು ಆಲೋಚನೆಯನ್ನು ಕೂಡ ಮಾಡಲಾಗಿದೆ. ಪೆನ್ಷನ್ ಯೋಜನೆಗಾಗಿ 20 ಕೋಟಿಯನ್ನ ಇಲ್ಲಿ
ಯೋಜನೆಗೆ ಮುಡಿಪಿಟ್ಟಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಪ್ರಧಾನಮಂತ್ರಿ ಕರ್ಮಯೋಗಿ ಯೋಜನೆಯಡಿ ಪೆನ್ಷನ್ ಕೊಡುವಂತಹ ಒಂದು ಆಲೋಚನೆಯನ್ನ ಮಾಡಲಾಗಿದೆ. ವೀಕ್ಷಕರೇ, ಇದು 2020ಕ್ಕೆ ಮಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಂಪೂರ್ಣ ಅವಧಿಯಲ್ಲಿ ನಾವು ಯಾವ ರೀತಿಯಾಗಿ ಜನರ ಆಕರ್ಷಣೆಗೆ ಒಳಗಾಗಬೇಕು, ದೇಶದ ಅಭಿವೃದ್ಧಿಯನ್ನ ನಾವು ತುಂಗಕ್ಕೇರಿಸಬೇಕು ಅನ್ನೋದನ್ನು ಕೂಡ ನೋಡಬಹುದಾಗಿದೆ. 3 ಕೋಟಿ ಚಿಲ್ಲರೆ ವ್ಯಾಪಾರಿಗಳಿಗೆ ಅಗ್ಗದ ದರದಲ್ಲಿ ಸಾಲ ಕಲ್ಪಿಸುವ ಚಿಂತನೆಯನ್ನು ಕೂಡ ಮಾಡಲಾಗಿದೆ. ಕಿರಾಣಿ ಅಂಗಡಿ, ಲಾಂಡ್ರಿ, ಹೋಟೆಲ್, ಸಣ್ಣ ವ್ಯಾಪಾರಿಗಳಿಗೆ ಈ ಒಂದು ಅದ್ಭುತವಾದಂತಹ ನ್ಯೂಸ್ ಅಂತ ಖಂಡಿತವಾಗ್ಲೂ ನಾವು ಹೇಳಬಹುದಾಗಿದೆ. ವೀಕ್ಷಕರೇ, ಎಸ್ ವೀಕ್ಷಕರೇ, ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ, ಪ್ರಧಾನಮಂತ್ರಿ ಕರ್ಮಯೋಗಿ ಯೋಜನೆಯಡಿ ಪೆನ್ಷನ್ಗೂ ಕೂಡ ಆಲೋಚನೆಯನ್ನ ಮಾಡಲಾಗಿದೆ.